ಕರ್ತನಾದ ಏಸು ಕ್ರಿಸ್ತನಿಗೆ ಮತ್ತೊಂದು ಆವೃತ್ತಿ ನಾನು ವಂದನೆ ಸಲ್ಲಿಸ್ತೇನೆ ಅದೊಂದು ಒಳ್ಳೆಯ ಸುಂದರ ಅವಕಾಶವನ್ನು ಮತ್ತೊಂದು ಆವೃತ್ತಿ ಮಾಡಿಕೊಟ್ಟಿರುವುದಕ್ಕೋಸ್ಕರ ಮತ್ತು ಅದೇ ರೀತಿಯಿಂದ ಕೇಳುವಂಥ ಎಲ್ಲ ಆತನ ಮಕ್ಕಳಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೇನೆ ಕಳೆದ ವಿಡಿಯೋಗಳಿಂದ ಕರ್ತನ ತಮ್ಮೆಲ್ಲರಿಗೆ ಬಹಳಷ್ಟು ಮಾತಾಡಿದ್ದಾನೆ ಜ್ಞಾನದಲ್ಲಿ ಎಂಬುದಾಗಿ ನಾನು ನಂಬುತ್ತೇನೆ ಈ ಒಂದು ವಿಡಿಯೋನ ಹೊಸದಾಗಿ ನೋಡುತ್ತಿರುವಂಥ ಯಾರೇ ಆಗಲಿ ಅವರಿಗೆ ನಾನು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿರಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಕಳೆದ ವಿಡಿಯೋದಲ್ಲಿ ನಾವು ನೋಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೊಂದು ಪ್ರಶ್ನೆ ಆಗಿದೆ ಭಾಳಷ್ಟು ಮುಖ್ಯವಾಗಿರುವಂಥ ಪ್ರಶ್ನೆ ಏನಂದರೆ ಏಸು ಕ್ರಿಸ್ತನು ದೇವರನ್ನಾಗಿ ಮಾಡಲ್ಪಟ್ಟನೋ ಅಂದರೆ ಲೋಕದಲ್ಲಿದ್ದಾಗ ಏಸು ಕ್ರಿಸ್ತನಿಗೆ ಯಾರಾದರೂ ನೀನು ದೇವರಾಗು ಎಂಬುದಾಗಿ ಮಾಡಿದನೋ ಎಂಬ ಪ್ರಶ್ನೆ ಏಸು ಕ್ರಿಸ್ತನು ಕೂಡ ನಮ್ಮ ಹಾಗೆ ಸೃಷ್ಟಿಸಲ್ಪಟ್ಟಿದನೋ ಎಂಬುದಾಗಿ ಅಂದರೆ ನಾವು ಹೇಗೆ ಸೃಷ್ಟಿಸಲ್ಪಟ್ಟಿದ್ದೆವು ಅದೇ ರೀತಿಯಿಂದ ಏಸು ಕ್ರಿಸ್ತನು ಕೂಡ ಸೃಷ್ಟಿಸಲ್ಪಟ್ಟಿದ್ದನೋ ಆಮೇಲೆ ನೀನು ದೇವರಾಗು ಎಂಬುದಾಗಿ ಯಾರಾದರೂ ಹೇಳಿದರೋ ಈ ಒಂದು ಪ್ರಶ್ನೆಗಳು ಬಹಳಷ್ಟು ಮುಖ್ಯವಾಗಿರುವಂಥದ್ದಾಗಿದೆ ನಾವು ಕಳೆದ ವಿಷಯದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನೋಡಿದ್ದೇವೆ ಈ ಒಂದು ಪ್ರಶ್ನೆ ಬಹಳಷ್ಟು ಮುಖ್ಯವಾಗಿರುವಂಥದ್ದಾಗಿದೆ ಈ ಒಂದೆಲ್ಲ ಪ್ರಶ್ನೆಗೆ ಉತ್ತರವೇನೆಂದರೆ ಇಲ್ಲ ಏಸು ಕ್ರಿಸ್ತನಿಗೆ ಯಾರೂ ಕೂಡ ದೇವರನ್ನಾಗಿ ಮಾಡಿಲ್ಲ ಏಸು ಕ್ರಿಸ್ತನಿಗೆ ನೀನು ದೇವರಾಗು ಎಂಬುದಾಗಿ ಯಾರೂ ಹೇಳಿಲ್ಲ ಯಾರೂ ಮಾಡಿಲ್ಲ ಏಸು ಕ್ರಿಸ್ತನು ಸೃಷ್ಟಿಸಲ್ಪಟ್ಟಿಲ್ಲ ಹಾಗಾದರೆ ಏನಾಗಿದೆ ಏಸು ಕ್ರಿಸ್ತನು ಸಂಪೂರ್ಣವಾಗಿ ದೇವರಾಗಿದ್ದಾನೆ ಆತನು ಯಾರೂ ಕೂಡ ದೇವರನ್ನಾಗಿ ಮಾಡಿಲ್ಲ ಆತನು ಆದಿಯಿಂದಲೇ ಆತನು ಆದಿಯಿಂದಲೇ ದೇವರಾಗಿದ್ದಾನೆ ಒಂದೇ ದೇವರಾಗಿರುತ್ತಾನೆ ಎಂಬುದಾಗಿ ಈ ಒಂದು ವಿಷಯಗಳು ನಾವು ಹೇಗೆ ಹೇಳುತ್ತೇವೆ ನಮ್ಮ ವಾಕ್ಯಗಳಿಂದ ಈ ಒಂದೆಲ್ಲಾ ವಿಷಯಗಳು ಬಹಳಷ್ಟು ಸ್ಪಷ್ಟವಾಗಿ ಈ ಒಂದು ವಿಡಿಯೋದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಾವು ಬಹಳಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ದಯವಿಟ್ಟು ತಾವೆಲ್ಲರೂ ವಾಕ್ಯಗಳನ್ನು ಗಮನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಯವಾನ ವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನವನ್ನು ಬಹಳಷ್ಟು ಸ್ಪಷ್ಟವಾಗಿ ನಾವು ಓದಿಕೊಳ್ಳೋಣ ಆದಿಯಲ್ಲಿ ವಾಕ್ಯವಿತ್ತು ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಇಲ್ಲಿ ವಾಕ್ಯ ವಾಕ್ಯ ಎಂಬುದಾಗಿ ಗ್ರೀಕ್ನಲ್ಲಿ ಯೋಹಾನನು ಉಪಯೋಗಿಸ್ತಿರುವಂಥ ಪದವು ಲೋಗೋಸ್ ಆಗಿದೆ ಈ ವಾಕ್ಯಕ್ಕೆ ಆತನು ಏಸು ಕ್ರಿಸ್ತನನ್ನು ಹೋಲಿಸುತ್ತಾ ಇದ್ದಾನೆ ಅಂದರೆ ಏಸು ಕ್ರಿಸ್ತನಿಗೆ ವಾಕ್ಯವು ಎಂಬುದಾಗಿ ಹೋಲಿಸುತ್ತಾ ಇದ್ದಾನೆ ಆ ವಾಕ್ಯವನ್ನು ತೆಗೆದುಕೊಂಡು ಏಸು ಏಸು ಕ್ರಿಸ್ತನನ್ನು ತೆಗೆದುಕೊಂಡು ಆ ವಾಕ್ಯವನ್ನು ತೆಗೆದುಕೊಂಡು ಯೋಹಾನನೇನು ಹೇಳುತ್ತಾ ಇದ್ದಾನೆ ಆದಿಯಿಂದಲೇ ಏಸು ಕ್ರಿಸ್ತನಿದ್ದನು ಎಂಬುದಾಗಿ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಅಂದರೆ ಏಸು ಕ್ರಿಸ್ತನು ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಆ ವಾಕ್ಯವು ದೇವರಾಗಿತ್ತು ಅಂದರೆ ಏಸು ಕ್ರಿಸ್ತನು ದೇವರಾಗಿದ್ದನು ಎಂಬುದಾಗಿ ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಆ ವಾಕ್ಯವೆಂಬವನು ಎಂಬುದಾಗಿ ಬರೆಯಲ್ಪಟ್ಟಿದೆ ವಾಕ್ಯವೆಂಬವನು ಯಾರು ಏಸು ಕ್ರಿಸ್ತನೆಂಬುದಾಗಿ ಆದಿಂದಲೇ ದೇವರ ಬಳಿಯಲ್ಲಿ ಇದ್ದನು ಆತನು ಅಂದರೆ ಆತನು ಲೋಕದಲ್ಲಿ ಬಂದಾಗ ಮಾತ್ರ ಸೃಷ್ಟಿಸಲ್ಪಟ್ಟಿಲ್ಲ ಆತನು ಆದಿಂದಲೇ ದೇವರಲ್ಲಿ ದೇವರ ಬಳಿಯಲ್ಲಿದ್ದನು ಆತನೇ ದೇವರಾಗಿದ್ದನು ಆತನೇ ದೇವರಾಗಿದ್ದಾನೆ ಯಾವಾಗಲೂ ಆತನು ದೇವರಾಗಿರುವಂಥವನಾಗಿದ್ದಾನೆ ಅದಕ್ಕೋಸ್ಕರ ಅದೇ ಒಂದು ವಚನದಲ್ಲಿ ಎರಡನೇ ವಚನ ಮೂರನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಎಂಬುದಾಗಿ ಏಸು ಕ್ರಿಸ್ತನ ಮೂಲಕವೇ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಏಸು ಕ್ರಿಸ್ತನಿಲ್ಲದೆ ಯಾವುದೇ ವಿಷಯ ವಸ್ತು ಉಂಟಾಗಲಿಲ್ಲ ಎಂಬುದಾಗಿ ಬಹಳಷ್ಟು ಸ್ಪಷ್ಟವಾಗಿ ನಮ್ಮ ಸತ್ಯವೇಧದಲ್ಲಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನು ಆದಿಯಿಂದಲೇ ಇರುವಂಥವನಾಗಿದ್ದಾನೆ ಆತನು ಲೋಕದಲ್ಲಿ ಬಂದಾಗ ದೇವರಾಗಿಲ್ಲ ಆತನು ಸೃಷ್ಟಿಸಲ್ಪಟ್ಟಿಲ್ಲ ಆತನು ನೀನು ಎಂಬುದಾಗಿ ಯಾರಾದರೂ ಆತನಿಗೆ ದೇವರನ್ನಾಗಿ ಮಾಡಿಲ್ಲ ಎಂಬುದಾಗಿ ಆತನು ಆದಿಯಿಂದಲೇ ದೇವರಾಗಿದ್ದನು ತಂದೆಯಾದ ದೇವರ ಬಳಿಯಲ್ಲಿದ್ದನು ಆತನೇ ದೇವರಾಗಿದ್ದನೆಂಬುದಾಗಿ ಈ ಒಂದು ವಾಕ್ಯಗಳಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನೋಡಿಕೊಳ್ಳುತ್ತೇವೆ ಇಡೀ ಸೃಷ್ಟಿಯೆಲ್ಲ ಆತನಿಂದಲೇ ಸೃ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ ಮತ್ತು ಅದೇ ರೀತಿಯಿಂದ ಇಲ್ಲಿ ಕಲೋಸಿದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನಾರನೇ ವಚನ ಹದಿನೇಳನೇ ವಚನ ನಾವು ನಾವು ಓದಿಕೊಳ್ಳೋಣ ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತ್ತು ಆತನು ಎಲ್ಲಕ್ಕೂ ಮೊದಲು ಇದ್ದವನು ಆತನು ಸಮಸ್ತಕ್ಕೂ ಆಧಾರಭೂತನು ಎಂಬುದಾಗಿ ಬಹಳಷ್ಟು ಸ್ಪಷ್ಟವಾಗಿ ಇಲ್ಲಿ ನಮಗೆ ವಾಕ್ಯದಲ್ಲಿ ಕರ್ತನು ಕೊಟ್ಟಿದ್ದಾನೆ ಅಂದರೆ ಎಲ್ಲವೂ ಆತನಿಂದಲೇ ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿತ್ತು ಆತನೇ ನಿಮ್ಮದಾಗಿ ಏಸು ಕ್ರಿಸ್ತನನ್ನು ಯಾರೂ ಕೂಡ ಸೃಷ್ಟಿಸಿಲ್ಲ ಆದರೆ ಏಸು ಕ್ರಿಸ್ತನೇ ಸಮಸ್ತವನ್ನು ಸೃಷ್ಟಿ ಮಾಡಿರುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ಬಹಳಷ್ಟು ಬಹಳಷ್ಟು ಸ್ಪಷ್ಟವಾಗಿ ನಾವು ಇಲ್ಲಿ ವಾಕ್ಯಗಳಲ್ಲಿ ತಿಳಿದುಕೊಂಡಿದ್ದೇವೆ ಅದಕ್ಕೋಸ್ಕರ ನಮಗೆ ಯಾವುದೇ ಯಾರೇ ಆಗಲಿ ಒಂದು ಪ್ರಶ್ನೆ ಏಸು ಕ್ರಿಸ್ತನು ದೇವ್ ದೇವರಾಗಿರಲಿಲ್ಲ ಲೋಕದಲ್ಲಿ ಬಂದಾಗ ದೇವರಾಗಿದ್ದನು ಏಸು ಕ್ರಿಸ್ತನಿಗೆ ತಂದೆಯಾದ ದೇವರು ನೀನು ದೇವರಾಗು ಎಂಬುದಾಗಿ ಮಾಡಿದನು ಕ್ರಿಸ್ತನು ಬರೀ ಮನುಷ್ಯನಾಗಿದ್ದನು ದೇವರಾಗಿಲ್ಲ ಆತನು ಎರಡು ಸಾವಿರ ವರ್ಷಗಳಿಂದ ಅವಾಗಲಿಂದಲೇ ಆತನು ದೇವರಾಗುವುದಕ್ಕೆ ಪ್ರಾರಂಭಿಸಿದ್ದನು ಎಂಬುದಾಗಿ ಎಲ್ಲ ಒಂದು ಸುಳ್ಳು ಬೋಧನೆಗಳನ್ನು ಯಾರೂ ಕೂಡ ತಾವು ನಂಬದೆ ಕರ್ತನ ವಾಕ್ಯದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ದೃಢವಾಗಿ ನಿಲ್ಲಿರಿ ಎಂಬುದಾಗಿ ಬಹಳಷ್ಟು ವಾಕ್ಯಗಳಿವೆ ಈ ಒಂದು ಎರಡು ವಾಕ್ಯಗಳಿಂದ ನಾನು ತಮ್ಮೆಲ್ಲರಿಗೆ ನಮ್ಮ ಸತ್ಯವೇದದಲ್ಲಿರುವಂಥದ್ದು ಕರ್ತನಾದ ಈಸ್ಸು ಕ್ರಿಸ್ತನ ವಿಷಯದಲ್ಲಿ ಸ್ಪಷ್ಟವಾಗಿರುವ ಸತ್ಯವನ್ನು ತವೆಲ್ಲರೂ ದಯವಿಟ್ಟು ಸ್ಪಷ್ಟವಾಗಿ ತಮ್ಮ ಜ್ಞಾನದಲ್ಲಿ ತಿಳಿದುಕೊಳ್ಳಿರಿ ಅರ್ಥ ಮಾಡಿಕೊಳ್ಳಿರಿ ಆ ಒಂದು ಸತ್ಯದ ಜ್ಞಾನದಲ್ಲಿ ಬೆಳೆಯಿರಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ನಾನು ನಂಬುತ್ತೇನೆ ಖಂಡಿತವಾಗಿ ತಮ್ಮೆಲ್ಲರಿಗೆ ಈ ಒಂದು ವಾಕ್ಯ ಜಾಸ್ತಿ ಸಮಯವಿಲ್ಲ ಆದರೆ ಕೆಲವೇ ಕ್ಷಣಗಳಲ್ಲಿ ಒಂದು ಪ್ರಶ್ನೆ ಒಂದು ಉತ್ತರ ನಮಗೆ ಸಿಕ್ಕಿದೆ ಜ್ಞಾಪಕವಿರಲಿ ಯೋಹಾನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನ ಮೂರನೇ ವಚನ ಮತ್ತು ಕಲಸಿದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾರನೇ ವಚನ ಮತ್ತು ಹದಿನೇಳನೇ ವಚನ ಈ ವಚನಗಳು ಜ್ಞಾಪಕವಿರಲಿ ಯಾರೇ ಆಗಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿರುವಂಥ ನಂಬಿಕೆ ಮುರಿದು ಹಾಕುವಂಥದ್ದು ಸಂದೇಹದಲ್ಲಿ ಬೀಳುವಂಥದ್ದು ಯಾವುದೇ ಒಂದು ಕಾರ್ಯಕ್ಕೆ ನಾವು ಬೆಳೆದೆ ಆತನ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಆತನಿಗೆ ಮಹಿಮೆ ಸಲ್ಲಿಸುವಂಥ ಮಕ್ಕಳಾಗಿರೋಣ ನಾನು ನಂಬುತ್ತೇನೆ ಕರ್ತನ ನಿಮ್ಮೆಲ್ಲರಿಗೆ ಮಾತಾಡಿದನೆಂಬುದಾಗಿ ಸಣ್ಣ ಪ್ರಾರ್ಥನೆ ಮಾಡುವುದಕ್ಕೆ ನಾನು ಬಯಸ್ತೇನೆ ಕರ್ತನೇ ಸ್ವಾಮಿ ನಿನ್ನ ಮಕ್ಕಳಿಗೆ ನಿನ್ನ ಜ್ಞಾನದಲ್ಲಿ ಬೆಳೆಸ್ತಾ ಇದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಈ ಒಂದು ಜ್ಞಾನವು ಬಹಳಷ್ಟು ಮುಖ್ಯವಾಗಿರುವಂಥದ್ದಾಗಿತ್ತು ನಿನ್ನ ಮಕ್ಕಳಿಗೆ ನಿನ್ನ ಸ್ಪಷ್ಟವಾಗಿ ತಿಳಿಸಿದಿ ಆ ಜ್ಞಾನದಿಂದ ನಿನ್ನ ನಿನ್ನೆಲ್ಲ ಮಕ್ಕಳು ನಿನಗೆ ಮಹಿಮೆ ಸಲ್ಲಿಸುವಂತೆ ನೀನು ಸಹಾಯವನ್ನು ಮಾಡು ಸ್ವಾಮಿ ಪ್ರಾರ್ಥನೆ ಕೇಳಿದೆ ಆಶೀರ್ವಾದ ಮಾಡಿದ್ದಿ ಅದಕ್ಕಾಗಿ ಸ್ತೋತ್ರ ಕರ್ತನಾದ ಯೇಸು ಕ್ರಿಸ್ತ ಒಂದು ಹೆಸರಿನಲ್ಲಿ ಜೀವಳ ತಂದೆ ಆಮೇಲೆ ಮತ್ತೊಂದು ಆವರ್ತಿ ಎಲ್ಲ ನೋಡುವಂಥ ಯೇಸು ಕ್ರಿಸ್ತನ ಮಕ್ಕಳಿಗೆ ನಾನು ವಂದನೆ ಸಲ್ಲಿಸ್ತೇನೆ ಮತ್ತು ಇದೇ ರೀತಿಯಿಂದ ನೋಡ್ರಿ ಈ ಒಂದು ವಿಡಿಯೋಗಳು ಪ್ರಶ್ನೆಗಳು ಎಷ್ಟೋ ಜನರಿಗೆ ಇರುವಂಥದ್ದಾಗಿದೆ ತವೆಲ್ಲರೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕನ್ನು ಮಾಡಿ ಈ ಒಂದು ಜ್ಞಾನದಲ್ಲಿ ಎಲ್ಲರೂ ಬೆಳೆಯಬೇಕೆಂಬುದಾಗಿ ಬಯಸಿರಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ದೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಮ್ಮೆಲ್ಲರಿಗೆ ಮತ್ತೊಂದು ಆವೃತ್ತಿ ವಂದನೆ ಸಲ್ಲಿಸ್ತೇನೆ ಆಮೇನ್